Hi friends, welcome to NScreation7 kannada YouTube channel. Friends nanu Sagar Chelgauda. Friends na ondu vidiyodalli nimage en telisikotidini andre ondu best application bage nanu nimage telisikotidini friends. Avadu friends nimma ondu photo quality iste loss agidrunu kuda adu HD quality ge convert madutte nimma ondu picture na. Ee ondu application best application antane helabodu. Almost Play Store alli ee riti applications fake applications galu irutte. But ee ondu application ni once sare download madidre andre lifetime nimma ondu mobile ninda ee ondu application na uninstall madodilla. Ee ondu application yavudu matte ee ondu application enu ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಮತ್ತೆ ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಟ್ರಿಕ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಮತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ನಿಮ್ಮೊಂದು ಗ್ಯಾಲರಿ ಓಪನ್ ಆಗುತ್ತೆ. ಯಾವ ಒಂದು ಪಿಕ್ಚರ್ದು ಕ್ವಾಲಿಟಿ ಲಾಸ್ ಆಗಿದೆಯೋ ಒಂದು ಪಿಕ್ಚರ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ, ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅಥವಾ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಬೇಕಂತ ಪೋರ್ಷನ್ನ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು. ಮತ್ತೆ ಆಡ್ಸ್ ಬರುತ್ತೆ, ಆಡ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಫೋಟೋನ ಝೂಮ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಾಗಬೇಕು ಅಂದ್ರೆ ಫೋಟೋನ ಝೂಮ್ ಮಾಡ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇರೋದು ಬಿಫೋರು ಮತ್ತು ಆಫ್ಟರ್ದು. ಬಿಫೋರ್ ಯಾವ ರೀತಿ ಇತ್ತು ಮತ್ತೆ ಆಫ್ಟರ್ ಯಾವ ರೀತಿ ಆಗಿದೆ ನೋಡ್ತಾ ಇರ್ಬೋದು. ಎಚ್ ಡಿ ಕ್ವಾಲಿಟಿಗೂ ಕನ್ವರ್ಟ್ ಆಗಿದೆ ಮತ್ತೆ ಫೇಸ್ ಸ್ಮೂತ್ ಕೂಡ ಬರ್ತಾ ಇರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ನಮಗೆ ವರ್ಕ್ ಆಗಿದೆ. ನೀವು ನೋಡಿದ್ರೆ ಎಷ್ಟೇ ಝೂಮ್ ಮಾಡಿದ್ರು ಕೂಡ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಕೂಡ ಬ್ಲರ್ ಆಗ್ತಿಲ್ಲ. ಬಿಫೋರ್ ಬ್ಲರ್ ಆಗ್ತಿತ್ತು ಅಂದ್ರೆ ಝೂಮ್ ಮಾಡಿದ ತಕ್ಷಣ ಇವಾಗ ಏನಾಗ್ತಿದೆ ಅಂದ್ರೆ ಬ್ಲರ್ ಆಗ್ತಿಲ್ಲ. ಮತ್ತೆ ಇದಕ್ಕೆ ಫೇಸ್ಗೆ ಆನಿಮೇಷನ್ ಎಫೆಕ್ಟ್ನು ಕೂಡ ನೀವು ಕೊಡ್ಬೋದು. ಮತ್ತೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇವಾಗ ಬ್ಯಾಕಿಗೆ ಬರ್ತಾ ಇದ್ದೀನಿ. ಇದಕ್ಕೆ ಫೇಸ್ಗೆ ಆನಿಮೇಷನ್ ಎಫೆಕ್ಟ್ ಯಾವ ರೀತಿ ಕೊಡಬೇಕಂತ ನೀವು ನೋಡ್ತಾ ಇರೋದು. ಫೇಸ್ ಆನಿಮೇಟರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಯೂಸ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡಿ ಆಡ್ಸ್ ಬರುತ್ತೆ. ಆಡ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಡ್ತಾ ಇರೋದು ಒಂದು ಫೇಸ್ಗೆ ಏನಾಗಿದೆ ಅಂತಂದ್ರೆ ಆನಿಮೇಷನ್ ಆಗಿ ಒಂದು ಎಫೆಕ್ಟ್ ಆಡ್ ಆಗಿದೆ. ನಿಮ್ಮೊಂದು ಫೋಟೋಗೂ ಕೂಡ ಈ ರೀತಿ ಆನಿಮೇಟ್ ಆಗೋ ರೀತಿ ನೀವು ಮಾಡ್ಕೊಬಹುದು. ಮತ್ತೆ ಒಂದು ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬ್ಯಾಕಿಗೆ ಬರ್ತದೆ. ಬ್ಯಾಕಿಗೆ ಬಂದಿದ್ದ ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದ್ರೆ ಪ್ಲೇಸ್ಟೋರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲೇ ಸಿಗುತ್ತೆ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ರೆಮಿನಿ ಫೋಟೋ ಅಂತ ನೀವು ಸರ್ಚ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾರೆ 10 million ಪೀಪಲ್ಸ್ ಯೂಸ್ ಮಾಡ್ತಿದ್ದಾರೆ. ಮತ್ತೆ 4.7 ಒಂದು ಬೆಸ್ಟ್ ರೇಟಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ 100% ಜೆನ್ಯೂನ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಫ್ರೆಂಡ್ಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.